हलो नमस्ते जलजा किचन स्वागत नानिवत्तु दिडीर सांबार हेग माडोदु तोरिस्ता इदीनि इदु रसम गुड अंतारे बेगने माड्कोंडु तिन्नबहुदु ओंदु 5 निमिष इद्रे साकु ई रसम बेग आगुत्ते इन्नु नीवु नम्म चानल अन्नु सब्स्क्राइब आगिल्ल अंद्रे केळगे काणुव सब्स्क्राइब बटन अन्नु ओत्ति नंतर बेल ऐकान अन्नु ओत्ति नावु हाकुव एल्ला वीडियोगळ नोटिफिकेशन निमगे डैरेक्ट आगि सिगुत्ते एल्लरिगिंत मुंचेने नीवु नोडबहुदु रसम बेकागुव सामग्रिगळु इल्ली नानु स्वल्प वगुरणेगे करवेन सोप्पु स्वल्प कोत्तंबरी सोप्पु ओंदु 5 गुंटूर मेणसिनकायि नानु निंबेहण्णु गात्रदष्टु हुणसेहण्णु ई तर नेने इट्कोंडिदीनि नंतर रुचिगे तक्कष्टु उप्पु 3 स्पून कुकिंग आयिल 2 टमोटो ई तर चिट्कोबेकु नंतर 1 स्पून जीरिगे 1 स्पून काळु मेणसु 3 हसिमेणसिनकायि ओंदु स्वल्प बेळ्ळुळ्ळि सो इष्टन्नु बळसिकोंडु हेगे ईजी रसम हेग अंत नोड़ मोदलिगे नानु जार यूज अदक्के अच्चिट्कोंडिरुवंत 2 टमोटो इदरल्लि हाकोबेकु नंतर 1 स्पून जीरिगे 3 हसि मेणसिनकायि बेळ्ळुळ्ळि काळु मेणसु इष्टन्नु इदरल्लि हाकोंडु स्वल्प तरितरियागि रुब्कोबेकु नीरु हाको आवश्यकते एनिरल्ल हागे रुब्कोबेकु ನೋಡಿ ಈ ತರ ರುಬ್ಕೋಬೇಕು ಫುಲ್ ನುಣ್ಣಗೆ ರುಬ್ಕೋಬಾರದು ಈ ತರ ತರಿತರಿಯಾಗಿ ಇರಬೇಕು ನಂತರ ಹುಣಸೆಹಣ್ಣನ್ನ ನೆನೆ ಇಟ್ಕೊಂಡಿದ್ವಲ್ಲ ಈ ತರ ಕಿವುಚ್ಕೊಂಡು ಈ ತರ ಕಿವುಚಿದ್ರೇನೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ರಸಂಗೆ ಈಗ ಇದನ್ನೆಲ್ಲ ಸೆಪರೇಟ್ ಮಾಡ್ಕೋಬೇಕು ನೋಡಿ ಇದನ್ನೆಲ್ಲ ಹಾಕಬಾರದು ಈಗ ಹುಣಸೆಹಣ್ಣನ್ನ ಕಿವುಚ್ಕೊಂಡಾದ್ಮೇಲೆ ನಂತರ ಇದಕ್ಕೆ ರುಬ್ಕೊಂಡಿರೋಂತ ಆಗ್ಲೇ ಮಿಶ್ರಣವಲ್ಲ ರುಬ್ಕೊಂಡಿದ್ವಲ್ಲ ಇದರಲ್ಲಿ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು ನಿಮಗೆ ಎಷ್ಟು ನೀರು ಬೇಕು ಅಂತ ಅಷ್ಟು ಹಾಕೋಬಹುದು ತುಂಬಾ ತಿಳಿಯಾಗಿದ್ರೆ ಸೂಪ್ ತರ ಕುಡಿಬಹುದು ಇಲ್ಲ ಸ್ವಲ್ಪ ಗಟ್ಟಿ ಇದ್ರೆ ರಸಂ ಬಿಸಿ ಅನ್ನ ಜೊತೆನೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ನಾನು ಜಾರ್ನ ತೊಳ್ಕೊಂಡಿರ್ತೀನಲ್ಲ ಅದೇ ನೀರನ್ನ ಉಪಯೋಗಿಸ್ತಾ ಇದೀನಿ ನಿಮಗೆ ಬೇಕು ಅಂದ್ರೆ ಸ್ವಲ್ಪ ನೀರನ್ನ ಜಾಸ್ತಿ ಆಡ್ ಮಾಡ್ಕೋಬಹುದು ಅದೆಲ್ಲ ಹಾಕೊಂಡ ಮೇಲೆ ಈ ತರ ಮಿಕ್ಸ್ ಮಾಡ್ಕೊಳ್ಳಿ ನಂತರ ನಾನು ಸ್ಟೌ ಹಚ್ಚಿಕೊಂಡು ಒಗ್ಗರಣೆಗೆ ಒಂದು ಪಾತ್ರೆಯನ್ನ ಯೂಸ್ ಮಾಡ್ತಾ ಇದೀನಿ ಇದಕ್ಕೆ ಒಂದು 3 ಸ್ಪೂನ್ ಅಷ್ಟು ಕುಕಿಂಗ್ ಆಯಿಲ್ ಅನ್ನು ಹಾಕಬೇಕು ಈಗ ಎಣ್ಣೆ ಕಾದಿದೆ ಎಣ್ಣೆ ಕಾದ ನಂತರ 1/4 ಸ್ಪೂನ್ ಅಷ್ಟು ಸಾಸಿವೆ ನಂತರ ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತೆ ಗುಂಟೂರು ಮೆಣಸಿನಕಾಯಿ ಸ್ವಲ್ಪ ಇಂಗು ಒಗ್ಗರಣೆ ರೆಡಿ ಆದ ನಂತರ ನಾವು ಆಗ್ಲೇ ಕಲಸ್ಕೊಂಡಿದ್ವಲ್ಲ ಇದರಲ್ಲಿ ಹಾಕೋಬೇಕು ಇದೊಂದು 5 ನಿಮಿಷ ಕುದಿಬೇಕು ಈಗ ಇದಕ್ಕೆ 1/4 ಸ್ಪೂನ್ ಅಷ್ಟು ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಬೆಲ್ಲ ಹಾಕೋಬೇಕು ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು 5 ನಿಮಿಷ ಇದು ಕುದಿದ್ರೆ ರಸಂ ರೆಡಿ ಆಗುತ್ತೆ ನೋಡಿ ಇದು ಸೂಪ್ ತರನು ಕುಡಿಬಹುದು ಅನ್ನ ರಸಂ ಜೊತೆ ಹಪ್ಪಳ ಇದ್ರೆ ಸಕ್ಕತ್ ಕಾಂಬಿನೇಷನ್ ಇರುತ್ತೆ ತಿನ್ನೋದಕ್ಕೆ ನೋಡಿ ಈಗ ಕುದಿತಿದೆ ಇದೊಂದು 5 ನಿಮಿಷ ಬಿಟ್ಟು ಅನ್ನ ಜೊತೆ ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಎಷ್ಟು ನಾಗಾಗಿದೆ ಹೀಗೆ ಇರುತ್ತೆ ತಿಳಿ ಸಾರು ಇದು ಒಂದು 5 ನಿಮಿಷಕ್ಕೇನೆ ಮಾಡ್ಕೋಬಹುದು ಈ ತರ ಸಾಂಬಾರು ಇದಾಗಿದೆ ಈಗ ಸ್ಟೌ ಆಫ್ ಮಾಡ್ಕೊಳ್ಳೋಣ ಸೂಪ್ ತರನು ಕುಡಿಬಹುದು ಇದು ಅನ್ನ ಜೊತೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಹೊಸ ವಿಡಿಯೋ ಜೊತೆ ಬರ್ತೀನಿ ಥ್ಯಾಂಕ್ ಯು